ನಾವೀಗ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ವಾಟ್ ಈಸ್ ಸೆಂಟೆನ್ಸ್ ಹಾಗೇನೆ ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ಹಾಗೂ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳೋದು ಇಂಟರೋಗೇಟಿವ್ ಸೆಂಟೆನ್ಸ್ನ ಕನ್ನಡದಲ್ಲಿ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳಿ ಕರಿತೀವಿ ಇಟ್ ಈಸ್ ಒನ್ ದಟ್ ಆಸ್ ಅ ಡೈರೆಕ್ಟ್ ಕ್ವಶನ್ಸ್ ಇದು ನೇರವಾಗಿ ಪ್ರಶ್ನೆಯನ್ನು ಕೇಳುವ ರೀತಿಯಲ್ಲಿ ಇರುತ್ತೆ ಇಟ್ ಯೂಶ್ವಲಿ ವತ್ ಅ ನೋಟ್ ಆಫ್ ಇಂಟ್ರೋಗೇಶನ್ ಇಂಟರೋಗೇಶನ್ ಅಂತಂದರೆ ಏನೇನು ಎನ್ಕ್ವೈರಿ ಮಾಡ್ತಿರೋ ಥರ ಯಾವುದೊಂದು ಪ್ರಶ್ನೆಯ ಮೂಲಕ ಇದು ಎಂಡಾಗುತ್ತೆ ಯಾವಾಗಲೂ ಕೂಡ ಇಂಟರೋಗೇಟಿವ್ ಸೆಂಟೆನ್ಸ್ ಯಾವ ಪಂಕ್ಚುಯೇಷನ್ ಜೊತೆ ಎಂಡಾಗುತ್ತೆ ಅಂದರೆ ಕ್ವಶನ್ ಮಾರ್ಕ್ ಇಂಟರೋಗೇಟಿವ್ ಸೆಂಟೆನ್ಸ್ ರಿಕ್ವೈರ್ಸ್ ಅ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಕೂಡ ಇಂಟರಾಗೇಟಿವ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಅತಿ ಮುಖ್ಯವಾಗಿರುತ್ತೆ ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಹೆಲ್ಪಿಂಗ್ ವರ್ಬ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಕ್ಸರ್ ವರ್ಬ್ಸ್ ಅಂತ ಕರಿತೀವಿ ಬಿ ಫಾರ್ಮ್ ಡೂ ಫಾರ್ಮ್ ಹ್ಯಾ ಫಾರ್ಮ್ ಈಸ್ ಆರ್ ಆ್ಯಮ್ ವಾಸ್ ವರ್ ಇದನ್ನು ನಾವು ಬಿ ಫಾರ್ಮ್ಸ್ ಅಂತ ಕರಿತೀವಿ ಹಾಗೆಯೇ ಡೂ ಡಸ್ ಡಿಡ್ ಇದನ್ನು ಡೂ ಫಾಮ್ಸ್ ಅಂತ ಕರಿತೀವಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಇದನ್ನು ಹ್ಯ್ ಫಾರ್ಮ್ಸ್ ಅಂತ ಕರಿತೀವಿ ಈ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಲರಿ ವರ್ಬ್ಸ್ ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಆ್ಯಂಡ್ ಇಂಟರೋಗೆಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಐದರ್ ಅಫಮಟಿವ್ ಆರ್ ನೆಗೆಟಿವ್ ಈ ಇಂಟರೋಗೆಟಿವ್ ಸೆಂಟೆನ್ಸ್ ಏನಿದೆ ಇದು ಕೆಲವೊಮ್ಮೆ ಪಾಸಿಟಿವ್ ಅಥವಾ ಧನಾತ್ಮಕವಾಗಿರುತ್ತೆ ಕೆಲವೊಮ್ಮೆ ನೆಗೆಟಿವ್ ಅಂತಂದರೆ ನಮಗೆ ಋಣಾತ್ಮಕವಾಗಿರೋ ಅಥವಾ ನಕಾರಾತ್ಮಕವಾಗಿರುವಂಥ ಸೆಂಟೆನ್ಸ್ ಕೂಡ ಆಗಿರುತ್ತೆ ನೀನು ಮನೆಗೆ ಬರ್ತಿದೆಯಾ ಕ್ವಶನ್ ಮಾರ್ಕ್ ನಾನು ಬರ್ತಾ ಇದ್ದೀನಿ ಅನ್ನೋದು ಪಾಸಿಟಿವ್ ಆದರೆ ನನ್ನ ಮನೆಗೆ ಬರ್ತಾ ಇಲ್ಲ ಅನ್ನೋಂಥದ್ದು ನೆಗೆಟಿವ್ ಆಗುತ್ತಲ್ವಾ ಮುಂದೆ ನೋಡೋಣ ಇಂಟರೋಗೇಟಿವ್ ಸೆಂಟೆನ್ಸ್ ಕ್ಯಾನ್ಸ್ ಯಾವ ಯಾವ್ಯಾವ ರೀತಿಯಲ್ಲಿ ನಾವು ಈ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡ್ಬೋದು ಥ್ರೂ ಎಸ್ ಆರ್ ನೋ ಕ್ವಶನ್ಸ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಆ್ಯಂಡ್ ಆಲ್ಟರ್ನೇಟಿವ್ ಕ್ವಶನ್ಸ್ ಪ್ರತಿಯೊಂದನ್ನು ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಎಸ್ ಆರ್ ನೋ ಕ್ವಶನ್ಸ್ ಫಾರ್ಮಲಿಟ್ ಈಸ್ ನೌನ್ ಆ್ಯಸ್ ಪೋಲಾರ್ ಕ್ವಶನ್ಸ್ ಆರ್ ಎ ಜನರಲ್ ಕ್ವಶನ್ ಇನ್ನೇ ಕ್ವಶನ್ ಹೂಸ್ ಎಕ್ಸ್ಪೆಕ್ಟೆಡ್ ಮಾಡ್ತೀನಿ ಎಸ್ ಆರ್ ನೋ ಎಸ್ ಆರ್ ನೋ ಕ್ವಶನ್ಸ್ ಇಲ್ಲೇ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಕ್ಲೂ ಇದೆ ಏನು ಒಂದ ಉತ್ತರ ಎಸ್ ಅಂತ ಇರುತ್ತೆ ಇಲ್ಲ ಒಂದ ಉತ್ತರ ನೋ ಅಂತ ಇರುತ್ತೆ ಹೇಗಿದನ್ನು ಎಕ್ಸ್ಪ್ಲೇನ್ ಮಾಡೋಣ ಎಸ್ ಆರ್ ನೋ ಕ್ವಶನ್ಸ್ ದೀಸ್ ಕ್ವಶನ್ಸ್ ಆರ್ ಡಿಸೈನ್ಡ್ ಟು ಬಿ ಆನ್ಸರ್ಡ್ ಸಿಂಪ್ಲಿ ವಿತ್ ಐದರ್ ಆನ್ ಅಫರ್ಮಟಿವ್ ಆರ್ ಅ ನೆಗೆಟಿವ್ ಈ ರೀತಿಯ ಅನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತಂದರೆ ನಮಗೆ ಚಾಯ್ಸ್ ಇರುತ್ತೆ ಒನ್ ಆಫ್ ದ ಟೂ ಚಾಯ್ಸಸ್ ವಿ ಹ್ಯಾವ್ ಟು ಟೆಲ್ ಅದರ್ ಐದರ್ ಎಸ್ ಆರ್ ನೋ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಬೋದು ಸ್ಟಾರ್ಟ್ ವಿತ್ ಅ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಫಾಲೋಡ್ ಬೈ ದ ಸಬ್ಜೆಕ್ಟ್ ಇಲ್ಲಿ ಆಕ್ಸಿಲರಿ ಫಾರ್ಮ್ ಅಥವಾ ಹೆಲ್ಪಿಂಗ್ ಬರ್ಬ್ ಅನ್ನುವಂಥದ್ದು ತನ್ನದೇ ಆದಂಥ ರೋಲ್ನ ಪ್ಲೇ ಮಾಡುತ್ತೆ ಹಾಗಾದರೆ ಯಾವ ರೀತಿ ಇರುತ್ತೆ ಸೆಂಟೆನ್ಸ್ ಫಾರ್ಮ್ ಅಂತ ಅಂದರೆ ಫಸ್ಟಿಗೆ ಬಿ ಫಾರ್ಮ್ ಇರುತ್ತೆ ಅಥವಾ ಡೂ ಫಾರ್ಮ್ ಇರುತ್ತೆ ಅಥವಾ ಹ್ಯಾ ಫಾರ್ಮ್ ಇರುತ್ತೆ ಆ್ಯಂಡ್ ದೆನ್ ಸಬ್ಜೆಕ್ಟ್ ಇರುತ್ತೆ ಆಮೇಲೆ ಮೇನ್ ವರ್ಬ್ ಇರುತ್ತೆ ಈ ರೀತಿಯ ಪ್ಯಾಟ್ರನ್ನ ಪ್ರಶ್ನೆಗಳನ್ನು ನಾವು ಎಸ್ ಆರ್ನೋ ಕ್ವಶನಲ್ಲಿ ನೋಡ್ಬೋದು ಅಥವಾ ಇನ್ನೂ ಒಂದು ಇರುತ್ತೆ ಒಂದು ಮಾಡಲ್ ವರ್ಬ್ಸ್ ಅಥವಾ ಮಾಡಲ್ ಆಕ್ಸೆಲರೀಸ್ ಇರುತ್ತೆ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ ನಂತರದಲ್ಲಿ ಮೇನ್ ವರ್ಬ್ ಇರುತ್ತೆ ಎಕ್ಸಾಂಪಲನ್ನು ನೋಡಿ ಇಸ್ ಇಟ್ ಕೋಲ್ಡ್ ಇದೇ ಒಂದು ಸೆಂಟೆನ್ಸಲ್ಲಿ ನೋಡಿ ಈಸ್ ಈಸ್ ಅ ಬಿ ಫಾರ್ಮ್ ಇಟ್ ಈಸ್ ಎ ಸಬ್ಜೆಕ್ಟ್ ಕೋಲ್ಡ್ ಈಸ್ ದ ಮೇನ್ ವರ್ಬ್ ಇಸ್ ಇಟ್ ಕೋಲ್ಡ್ ನಮ್ಮ ಆನ್ಸರ್ ಏನಾಗಿರುತ್ತೆ ಎಸ್ ಇಟ್ ಈಸ್ ಕೋಲ್ಡ್ ನೋ ಇಟ್ ಈಸ್ ನಾಟ್ ಸೋ ಕೋಲ್ಡ್ ನೋಡಿ ಪಾಸಿಟಿವ್ ಆಗೂ ಇದೆ ನೆಗೆಟಿವ್ ಆಗೂ ಇದೆ

ಕ್ಯಾನ್ ಶುಡ್ ಇದೆಲ್ಲದನ್ನು ಕೂಡ ನಾವು ಮಾಡಲ್ ಅಥವಾ ಮಾಡಲ್ ಆ್ಯಕ್ಸಲರಿಸ ಅಂತ ಕರಿತೀವಿ ಈ ರೀತಿಯ ವರ್ಬ್ನ ಕೂಡ ನಾವು ಎಸ್ ಆರ್ ನೋ ಕ್ವಶನಲ್ಲಿ ಬಳಸ್ಬೋದು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಡಬ್ಲ್ಯೂ ಎಚ್ ಕ್ವಶನ್ ಇಟ್ ಈಸ್ ಎ ಇನ್ಫಾರ್ಮಲ್ ಕ್ವಶನ್ಸ್ ಇದು ಯಾವುದೋ ಒಂದು ಇನ್ಫಾರ್ಮೇಶನ್ ನಮಗೆ ಕೊಡೋ ರೀತಿಯಲ್ಲಿ ಇರುತ್ತೆ ಯೂಶ್ವಲಿ ಇಟ್ ಬಿಗನ್ಸ್ ವತ್ ಕ್ವಶನ್ ವರ್ಡ್ ಲೈಕ್ ಹೂ ವೇ ಹೌ ವಾಟ್ ವೈ ಈ ರೀತಿಯಾದಂತಹ ಪ್ರಶ್ನೆಯನ್ನು ಇಟ್ಕೊಂಡು ಅಥವಾ ಈ ರೀತಿಯಾದಂತಹ ಪದಗಳಿಂದ ಇದು ಬಿಗಿನಾಗುತ್ತೆ ಎಕ್ಸಾಂಪಲ್ ನೋಡಿ ವೇರ್ ಈಸ್ ಯುವರ್ ಕಾರ್ ನಿನ್ನ ಕಾರ್ ಎಲ್ಲಿದೆ ವೈ ಆರ್ ಯು ಕ್ರೈಂಗ್ ಹೌ ಆರ್ ಯು ಟುಡೆ ಇದನ್ನ ಇದೇ ಇಷ್ಟೇ ಪ್ರಶ್ನೆಗಳು ಅಂತಲ್ಲ ವಾಟ್ ವಾಟ್ ಈಸ್ ಯುವರ್ ನೇಮ್ ಇದು ಕೂಡ ಒಂದು ಇನ್ಫಾರ್ಮೇಟಿವ್ ಕ್ವಶನ್ ಅಲ್ವಾ ನೀವು ನಿಮ್ಮ ಇನ್ಫಾರ್ಮೇಷನ್ ಅಥವಾ ನಿಮ್ಮ ಹೆಸರನ್ನು ಅವರಿಗೆ ಪರಿಚಯಿಸ್ತಾ ಇದ್ದೀರಾ ರೈಟ್ ವೇರ್ ಆರ್ ಯು ಸ್ಟಡಿಯಿಂಗ್ ನೀನು ಎಲ್ಲಿ ಓದ್ತಾ ಇದ್ದೀಯಾ ಅಂದಾಗ ಯು ಆರ್ ಗು ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ವೇರ್ ಯು ಆರ್ ಸ್ಟಡಿಯಿಂಗ್ ಸೊ ವಾಟ್ ವೇರ್ ಹೌ ಪ್ರತಿಯೊಂದು ಕೂಡ ನಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡೋ ರೀತಿಯಲ್ಲಿ ಇರುತ್ತೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ

ವುಡ್ ಯು ಲೈಕ್ ಕುಕೀಸ್ ಆರ್ ಎ ಬನಾನಾ ಫಾರ್ ಡೆಸರ್ಟ್ ಪ್ರಶ್ನೆನ ಫಸ್ಟ್ ಗಮನಿಸಿ ವುಡ್ ಅಂತ ಇದೆ ವುಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲ ಅದಕ್ಕಿಂತ ಹೆಚ್ಚು ಅಂದರೆ ಮಾಡಲ್ ಆಕ್ಸೆಲರಿ ವರ್ಬ್ಸ್ ಅಂತ ಇದನ್ನು ನಾವು ಕರಿತೀವಿ ವುಡ್ ಕುಡ್ ಶೆಲ್ ಶುಡ್ ಕ್ಯಾನ್ ಕುಡ್ ಇದೆಲ್ಲದನ್ನು ಕೂಡ ನಾವು ಮಾಡಲ್ ಆಕ್ಸೆಲರಿ ವರ್ಬ್ಸ್ ಅಂತ ಕರಿತೀವಿ ನೆನ್ಪಲ್ಲಿ ಪ್ರಶ್ನೆ ಯಾವ ರೀತಿ ಸ್ಟಾರ್ಟ್ ಆಗಿದೆ ವುಡ್ ಯು ಲೈಕ್ ಪ್ರಶ್ನೆ ಎಲ್ಲ ಇದೆ ನಿನಗೇನು ಇಷ್ಟ ಕುಕೀಸ್ ಆರ್ ಬನಾನಾ ಯಾವುದು ಬೇಕು ನಿಮಗೆ ಡೆಸರ್ಟಿಗೆ ಯು ಕ್ಯಾನ್ ಸೇ ಐ ವಾಂಟ್ ಕುಕೀಸ್

ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾದ್ರೆ ಇಲ್ಲ ಇನ್ನೊಂದು ಸ್ವಲ್ಪ ತುಳ್ಕೊಂಡೆ ಮನೆಗೆ ಹೋಗು ಅಂತ ಹೇಳ್ಬೋದು ಇಲ್ಲ ಲೇಟ್ ಆಗಿದೆ ಮನೆಗೆ ಅಂತ ಹೇಳ್ಬೋದು ಇಲ್ಲಿ ಅವ್ರು ಆನ್ಸರ್ ಮಾಡ್ಲಿಕ್ಕೆ ಅವ್ರಿಗೆ ಬೇರೆ ಬೇರೆ ಚಾಯ್ಸಸ್ ಇರುತ್ತೆ ಇದೇ ಆನ್ಸರ್ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಆಲ್ಟರ್ನೇಟಿವ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಇಂಟರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ನಡುವೆ ಇರುವಂತಹ ಡಿಫ್ರೆನ್ಸ್ನ ನಾನಿಲ್ಲಿ ಹೇಳಿದ್ದೀನಿ ಇದಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ಳಿ ಈಗ ನಾವು ಆಲ್ರೆಡಿ ಇಂಟರೋಗೇಟಿವ್ ಸೆಂಟೆನ್ಸ್ನಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ನ ಮಹತ್ವ ತಿಳ್ಕೊಂಡ್ವಿ ಆಲ್ಟರ್ನೇಟಿವ್ ಕ್ವಶನ್ಸ್ನ ವೇಸ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ ಎಸ್ ಆರ್ ನೋ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ ಆ ಇಂಟರಾಗೇಟಿವ್ ಸೆಂಟೆನ್ಸ್ನ ಎಕ್ಸಾಮಲ್ ಕೊಟ್ಟಾಗ ಅದನ್ನು ನೆಗೆಟಿವಿಗೆ ಚೇಂಜ್ ಮಾಡಿ ಅಂತಲೂ ಕೇಳ್ಬೋದು ನಿಮಗೆ ಫಸ್ಟ್ ಸೆಮ್ಮಲ್ಲಿ ಅದಿಲ್ಲ ಬಟ್ ಅದನ್ನು ನಿಮಗೆ ಥರ್ಡ್ ಸೆಮ್ಮಲ್ಲಿ ಬರುತ್ತೆ ಹಾಗಾಗಿ ಯು ಶುಡ್ ನೋ ಹೌ ಟು ಚೇಂಜ್ ನಿಮಗೆ ಈ ಫಸ್ಟ್ ಸೆಮ್ಮಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ನ ಮೇಲೆ ಆರು ಮಾರ್ಕ್ಸಿಗೆ ಪ್ರಶ್ನೆಗಳಿರುತ್ತೆ ಇಂಟರಾಗೇಟಿವ್ ಸೆಂಟೆನ್ಸಿಗೆ ಒಂದು ಎಕ್ಸಾಂಪಲ್ನ ಕೊಡಿ ಅಂತ ಅಂದಾಗ ನಿಮಗೆ ಅದು ಬರೀಲಿಕ್ಕೆ ಬರಬೇಕು ಹಾಗಾಗಿ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಫಾರ್ಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಇಲ್ಲಿ ನೋಡಿ ಡ್ಯು ಲರ್ನ್ ಇಂಗ್ಲೀಷ್ ಎವ್ರಿ ಡೇ ನೀನು ಪ್ರತಿದಿನ ಇಂಗ್ಲೀಷ್ನ ಕಲಿತೀಯಾ ಅದೇ ನೆಗೆಟಿವ್ ಆದಾಗ ಐ ಡೋಂಟ್ ಲರ್ನ್ ಇಂಗ್ಲೀಷ್ ಡೇ ನಾನು ಪ್ರತಿದಿನ ಇಂಗ್ಲೀಷ್ನ ಕಲಿಯೋದಿಲ್ಲ ಡ್ ಯು ಸ್ಪೀಕ್ಸ್ ಕನ್ನಡ ವೆಲ್ ಅವಳು ಕನ್ನಡವನ್ನು ತುಂಬ ಚೆನ್ನಾಗಿ ಮಾತಾಡ್ತಾಳ ಗೊತ್ತಿಲ್ಲ ಶಿ ಡಸ್ ನಾಟ್ ಸ್ಪೀಕ್ ಕನ್ನಡ ವಲ್ ಅವಳು ಕನ್ನಡವನ್ನು ಚೆನ್ನಾಗಿ ಮಾತನಾಡುವುದಿಲ್ಲ ಇಫ್ ಶಿ ಯುವರ್ ಬೆಸ್ಟ್ ಫ್ರೆಂಡ್ ಅವಳಿನ ಬೆಸ್ಟ್ ಫ್ರೆಂಡಾ ಶಿ ಇಸ್ ನಾಟ್ ಮೈ ಬೆಸ್ಟ್ ಫ್ರೆಂಡ್ ಅವಳನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಇದನ್ನೇ ನೀವು ಅಫಾಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸಿಗೆ ಮಾಡಿದಾಗ ಡು ಯು ಲರ್ನ್ ಇಂಗ್ಲೀಷ್ ಎವ್ರಿ ಡೇ ಎಸ್ ಅಥವಾ ಐ ಡು ಲರ್ನ್ ಇಂಗ್ಲೀಷ್ ಎವ್ರಿ ಡೇ ನಾನು ಪ್ರತಿದಿನ ಇಂಗ್ಲೀಷ್ನ ಕಲಿತೀನಿ ಡಸ್ ಶಿ ಸ್ಪೀಕ್ಸ್ ಕನ್ನಡ ವೆಲ್ ಶಿ ಡಸ್ ಸ್ಪೀಕ್ ಕನ್ನಡ ವೆಲ್ ಅವಳು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಇ ಶಿ ಯುವರ್ ಬೆಸ್ಟ್ ಫ್ರೆಂಡ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ನಾನಿಲ್ಲಿ ಏನು ಆ್ಯಡ್ ಮಾಡಿದೀನಿ ನೆಗೆಟಿವಲ್ಲಿ ಅಬ್ಸರ್ವ್ ಮಾಡಿ ನಾನು ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಅನ್ನೋ ವರ್ಡನ್ನು ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಇಂಟರಾಗೆಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ನ ನಡುವೆ ಇರುವಂತಹ ಡಿಫ್ರೆನ್ಸ್ ಅಥವಾ ಹೇಗೆ ನೆಗೆಟಿವ್ ಮಾಡೋದು ಇಂಟರಾಗೇಟಿವ್ನ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಅಥವಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೇನೆ ಲೆಟರ್ ಸಮಪ್ ದ ಸೆಷನ್ ಇವತ್ತಿನ ಸೆಷನಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ ಅಂತ ತಿಳ್ಕೊಳ್ಳೋಣ ವಾಟ್ ಈಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಅಂದ್ರೇನು ಇಟ್ ಆಲ್ವೇಸ್ ಹ್ಯಾವ್ ಎ ಇಂಟರಾಗೇಷನ್ ಇಂಟ್ರೋಗೇಶನ್ ಇರುತ್ತೆ ಆ್ಯಂಡ್ ಇಟ್ ಎಂಡ್ಸ್ ಒತ್ತ ಕ್ವಶನ್ ಮಾರ್ಕ್ ಅದರಲ್ಲಿ ನಾವು ಮತ್ತೆ ಬೇರೆ ಬೇರೆ ಫಾರ್ಮಲ್ಲಿ ಕ್ವಶನ್ಸ್ ಮಾಡೋದನ್ನು ಅಥವಾ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡೋದನ್ನು ತಿಳ್ಕೊಂಡ್ವಿ ಎಸ್ ಆರ್ ನೋ ಕ್ವಶನ್ಸ್ ಇಟ್ ಈಸ್ ಕ್ವಾಯಿಟ್ ಈಸಿ ಲೈಕ್ ಯು ಕೆ ಯು ಹ್ಯಾವ್ ಎ ಟು ಚಾಯ್ಸ್ ಯು ಹ್ಯಾವ್ ಟು ಸೆ ಎಸ್ ಆರ್ ಯು ಹ್ಯಾವ್ ಟು ಸೆ ನೋ ಈ ರೀತಿಯ ಪ್ರಶ್ನೆಗಳನ್ನು ನೋಡ್ತೀವಿ ಡಬ್ಲ್ಯೂ ಎಚ್ ಕ್ವಶನ್ ಇಟ್ ಸ್ಟಾರ್ಟ್ ವಿತ್ ವಾಟ್ ವೇರ್ ಹೌ ಈ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಆಲ್ಟರ್ನೇಟಿವ್ ಕ್ವಶನ್ಸ್ ಆಲ್ಟರ್ನೇಟಿವ್ ಕ್ವಶನ್ಸಲ್ಲೂ ಕೂಡ ಯು ಹ್ಯಾವ್ ಎ ಚಾಯ್ಸ್ ಯು ಕ್ಯಾನ್ ಚೂಸ್ ಒನ್ ಟೂ ಆರ್ ಬೋತ್ ಆ್ಯಂಡ್ ಆಲ್ಸೋ ವಿ ಲರ್ನ್ ಟುಡೇ ಡಿಫ್ರೆನ್ಸ್ ಬಿಟ್ವೀನ್ ಇಂಟರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಇಂಪ್ಯಾರಿಟಿವ್ ಸೆಂಟೆನ್ಸ್ನ ಬಗ್ಗೆ ಹೇಳ್ತೀನಿ ಇಂಪೆರಿಟಿವ್ ಸೆಂಟೆನ್ಸ್ ಅಂದರೆ ಏನು ಅದನ್ನು ಯಾವ ರೀತಿ ನಾವು ಬಳಸ್ತಾ ಹೋಗ್ತೀವಿ ನಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಫುಲ್ ಸೆಷನ್ನ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅಂತಂದರೆ ನಾನಿಲ್ಲಿ ರೆಫರೆನ್ಸ್ನ ಕೊಟ್ಟಿದ್ದೀನಿ ಗೋ ತ್ರೂ ದೀಸ್ ರೆಫರೆನ್ಸಸ್ ಸೊ ದಟ್ ಯು ಕ್ಯಾನ್ ಲರ್ನ್ ಮೋರ್ ಥ್ಯಾಂಕ್ ಯು ಸೋ ಮಚ್